ಇದೆ. ಅದರಿಂದ ಪುಟ್ರಂಗಮ್ಮ ನಮ್ಮೂರಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯವಾಗಿದ್ದು. ಆ ಮಹಿಳೆಯನ್ನ ನಾವು ಅಗಲಿನಲ್ಲಿ ಓಡಾಡಿ ನಾವು ಗೆಲ್ಲಿಸಿಕೊಂಡ್ವಿ. ಶಿವಣ್ಣವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಆ ಮೀಸಲಾತಿಯಿಂದಲೇ ಶಿವಣ್ಣವರಿಗೂ ಕೂಡ ಬಂದಿರತಕ್ಕಂಥ ಚೇರ್ಮನ್ ಇವತ್ತು ಅಧ್ಯಕ್ಷರು ಇವತ್ತು ನಮ್ಮ ಪಂಚಾಯಿತಿಗೆ. ಉಗ್ರಣ್ಣ ಅವರು ನಮಗೆ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಪುಟ್ರಂಗಮ್ಮ ಅವರನ್ನ ಮತ್ತೆ ರಂಗನಾಥ್ ಅವರನ್ನ ಇಬ್ಬರನ್ನು ನಾವು ಎಲ್ಲರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದರು. ನಾವು ಕೇವಲ ನಮ್ಮ ಕೈಯಲ್ಲಿದ್ದಂಥ ಹಣವನ್ನ ಸಣ್ಣ ಪುಟ್ಟ ಇದನ್ನ ಮಾಡಿ ಗೆಲ್ಲಿಸಿಕೊಂಡ್ವಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆ ನಾವು ನಿಂತಿದ್ದೇವೆ. ನಮ್ಮ ಕೆಎಸ್ ದರ್ಜೆಯಾದಂಥ ಹುದ್ದೆಯಲ್ಲಿದ್ದಂತಹ ಅನಿಲ್ ಕುಮಾರ್ ಅವರು ಪ್ರಾದೇಶಿಕ ಪಕ್ಷವನ್ನು ನಂಬಿ ಬಂದವರೇ. 2011ರಲ್ಲಿ ಅವರು ತಹಸೀಲ್ದಾರಾದಂಥ ಸಮಯದಲ್ಲಿ ನಾನೊಂದು ಫೋನ್ ಮಾಡಿದೆ. ಒಂದು ಮಾಧ್ಯಮದಲ್ಲಿ ನಾನು ವರದಿಗಾರನಾಗಿದ್ದೆ. ಇಲ್ಲೇ ನೆಲಮಂಗಲದಲ್ಲಿ ಇದ್ರು ಮೇಡಮ್ ಅವರಿಗೆ ಗೊತ್ತಿದ್ರೆ ಅನ್ಸುತ್ತೆ. 2011-12ರಲ್ಲಿ ಒಂದು ವೃದ್ಧೆ ಅಲ್ಲಿನ ಒಂದು ಕೇತಗನಹಳ್ಳಿ ಊರೇನೋ ಅಂತ ಬರುತ್ತೆ. ಅಲ್ಲಿ ಸಣ್ಣ ಊರು, ಒಂದು ಹಳ್ಳಿ ಗ್ರಾಮ. ಆ ವೃದ್ಧೆಯ ದಂಪತಿಗಳಿಗೆ ನಾನು ಅನಿಲ್ ಕುಮಾರ್ ಅವರಿಗೆ ಫೋನ್ ಮಾಡಿದ್ದೆ. ಸರ್, ಖಾತೆ ಮತ್ತು ಪಾಣಿ ಬಂದಿಲ್ಲವಂತೆ. ರಿಯಲ್ ಎಸ್ಟೇಟ್ ಕುಳುಗಳು ದಯವಿಟ್ಟು ಅವರನ್ನ ಅಕ್ರಮ ಮಾಡಿ ಅವ್ರನ್ನ ಏನೋ ಮಾಡ್ತಾ ಇದ್ದಾರೆ, ಅಲ್ಲಿಂದ ತೇರ್ಗಡೆ ಮಾಡಬೇಕು ಅಂತ ಹೇಳಿ ಒಬ್ಬ ಕೆಎಸ್ ದರ್ಜೆ ಅಧಿಕಾರಿ ಆ ವೃದ್ಧ ದಂಪತಿ ಮನೆಗೆ ಹೋಗ್ಬಿಟ್ಟು ಅವರಿಗೆ ಖಾತೆ ಪಾಣಿಗೆ ಅಪ್ಲಿಕೇಶನ್ ಅನ್ನ ಅಲ್ಲೇ ಅವರು ತರಿಸಿ ಅವ್ರಿಗೆ ಏನೇನು ಬೇಕು ಎಲ್ಲ ಇದನ್ನ ಅಲ್ಲಿ ಕಂದಾಯ ಇಲಾಖೆ ಆಡಳಿತ ಆರ್ಐ ಸೆಕ್ರೆಟರಿಗಳನ್ನ ಕರೆಸಿ ಅವರು 21 ದಿನದೊಳಗಡೆ ಅವ್ರ ಖಾತೆ ಬರಂಗ್ ಮಾಡಿಕೊಟ್ಟಿದ್ರು. ಅದನ್ನ ನಾನು ವಾಟ್ಸ್ಆಪ್ ಮಾಡಿದ್ರು ಅನಿಲ್ ಕುಮಾರ್ ಅವರು ನನ್ನ ಯಾರು ಅಂತಲೂ ನನ್ನನ್ನು ಕೇಳಿರಲಿಲ್ಲ. ಅನಿಲ್ ಕುಮಾರ್ ಅವರು ಇವತ್ತು ಅಂತ ವ್ಯಕ್ತಿಯನ್ನ ನಾವು ಇವತ್ತು ಈ ಊರಿನಲ್ಲಿ ನಾವು ನಿಂತಿದ್ದಾರೆ. ನಮ್ಮ ಮಣ್ಣಿನ ಮಗ, ಜೆಡಿಎಸ್ ಪಕ್ಷದ ನಾಡಿನ ಒಂದು ಗುಡಿಯನ್ನ ನಾವು ಚಿದ್ರಿಸಬೇಕು ಜೆಡಿಎಸ್ ಪಕ್ಷದಲ್ಲಿ ಅಂತ ಹೇಳಿ ನಮ್ಮ ತಿಪ್ಪೇಸ್ವಾಮಿ ಸಾಹೇಬ್ರಿ ಅದಕ್ಕೆ ನಾವು ಒತ್ಕೊಟ್ಟು ಕ್ರಮ ಸಂಖ್ಯೆ 1ಕ್ಕೆ ಮತ ಹಾಕುವ ಮೂಲಕ ದಯವಿಟ್ಟು ಜಯಶೀಲರನ್ನಾಗಿ ಮಾಡಿ ಅಂತ ತಮ್ಮನ್ನು ಕೇಳ್ಕೊಳ್ತೇವೆ. ಅನಿಲ್ ಕುಮಾರ್ ಅವರ ಪರ ಪ್ರಚಾರಕ್ಕೆ ಏನು ನಮ್ಮ ಜೆಡಿಎಸ್ ಪಕ್ಷ ಇವತ್ತು ನಿಂತಿದೆ. ಇವತ್ತು ಇಲ್ಲಿ ಪುಟ್ರಂಗಮ್ಮ ಎಲ್ಲ ಇರಬೇಕು. ಉಗ್ರಣ್ಣ ಫೋನ್ ಮಾಡಿದ್ದೆ, ನಮ್ಮ ರಂಗನಾಥ್ ಹಿಂದಳ್ಳಿ ಎಲೆಕ್ಷನ್ಗೆ ನಿಂತಿದ್ರು, ಗೆಲ್ಲಿಸ್ಕೊಳ ಏನಾದರೂ ಮಾಡಿ ನೀವೆಲ್ಲ ನಿಂತ್ಕೊಂಡು ಗೆಲ್ಲಿಸ್ಬೇಕು ಅಂತ. ಪುಟ್ರಂಗಮ್ಮನವ್ರೆ, ಎಲೆಕ್ಷನ್ಗೆ ನಿಂತಿದ್ದಾರೆ ಪಕ್ಷದ ಅಧ್ಯಕ್ಷರು ಮತ್ತು ವೇದಿಕೆ ಮೇಲೆ ಮಲ್ಲೇಗೌಡರೇ, ಚೇತನ್ ಅವರೇ, ನಮ್ಮ ಸಿ ಆರ್ ಉಮೇಶ್ ಅವರೇ ಮತ್ತು ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿರತಕ್ಕಂತಹ ಅವರ ಶ್ರೀಮತಿ ಅವರಿಂದ ಇಂದ್ರ ಅವರೇ, ಜೆಸಿ ಅವರೇ ಮತ್ತು ರೇಣುಕಾ ಅವರೇ ಮತ್ತು ನೆಬ್ಬಿರ್ತಕ್ಕಂತಹ ಈ ಚುನಾವಣೆಯ ಪ್ರಮುಖ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರು, ತಾವು ಅರಿವಿರುವ ರೀತಿಯಲ್ಲಿ ಕೂಡ ತುಮಕೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ಗೆ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ, ಅಂದರೆ ಜಾತ್ಯತೀತ ಪಕ್ಷದಿಂದ ಕೆಎಸ್ ನಿವೃತ್ತ ಹಿರಿಯ ಅಧಿಕಾರಿ ಅನಿಲ್ ಕುಮಾರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಶ್ರೀ ಅನಿಲ್ ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ, ನಮ್ಮ ಹಾಗೇನೆ ಕೂಡ ಒಂದು ಹಿಂದುಳಿದ ವರ್ಗಕ್ಕೂ ವಾಲ್ಮೀಕಿಯವರ ಸಮುದಾಯಕ್ಕೆ ಸೇರಿದಂತವರು. ಸ್ನೇಹಿತರೆ, ಇವತ್ತು ತಾವೇನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇರಿ ಇದರ ಮೀಸಲಾತಿ ತಂದಿರತಕ್ಕಂತಹ ಹಿನ್ನೆಲೆಯನ್ನು ನಾವು ಅರಿತಿರುವಂಥದ್ದು ತುಂಬಾ ಅವಶ್ಯಕವಾಗಿದೆ. ತಮಗೆ ಗೊತ್ತಿರುವ ಹಾಗೇನೆ ಕೂಡ 1985-1980 ಆಸ್ಪಾಸ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿದೆ. ಅಂದು ಕಾಂಗ್ರೆಸ್ ಸರ್ಕಾರ, ಅಂದರೆ ಜನತಾ ಪರಿವಾರ ಸರ್ಕಾರದ ನೇತೃತ್ವವನ್ನು ಹೆಗಡೆ ರಾಮಕೃಷ್ಣ ಹೆಗಡೆ ವಹಿಸಿದ್ರು. ಅದರಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಂತಹ ಅಂದಿನ ಲೋಕೋಪಯೋಗಿ ನೀರಾವರಿ ಸಚಿವರನ್ನು ದೇವೇಂದ್ರ ಅವರು, ಅಬ್ದುಲ್ ನಜೀರ್ ಸಾಹ್ ಅವರನ್ನು ಕೂಡ ಈ ವ್ಯವಸ್ಥೆ ತರಲಿಕ್ಕೆ ಕಾರಣ ಕೊಟ್ಟರು. ತದನಂತರವಾಗಿ ತಮಗೆ ಸನ್ಮಾನ್ಯ ದೇವೇಗೌಡರು ಮೋದಿಸಿದ್ದು 1995-1996 ಮುಖ್ಯಮಂತ್ರಿಯಾಗಿದ್ದ ರಾಜ್ಯ ಸಭೆ ಪುರಸಭೆ ವ್ಯವಸ್ಥೆಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ 50% ಸ್ಥಾನಗಳನ್ನು ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ಕೂಡ ವಿವಿಧ ಸಮಾಜದ ವಿವಿಧ ವರ್ಗಕ್ಕೆ ಸೇರಿದಂತಹ ಸಮುದಾಯಕ್ಕೆ ಸೇರಿದಂತಹ ಎಸ್ಸಿ ಎಸ್ಟಿ ಇರ್ಬೋದು, ಹಿರಿದ ವರ್ಗ ಇರ್ಬೋದು, ಇವರೆಲ್ಲರಿಗೂ ಕೂಡ ಪಂಚಾಯಿತಿ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಮಾನ ನಿರ್ಮಿಸಕ್ಕೆ ಕೂಡ ಅವರೇ ಕಾರಣ ಕೊಟ್ಟರು. ಇವತ್ತೇನಾದರೂ ಕೂಡ ತಾವೇನಾದರೂ ಕೂಡ ವಿವಿಧ ವರ್ಗದಿಂದ ಆಯ್ಕೆಯಾಗಿ ಬಂದಿದ್ದೀರಿ, ಅದು ಪ್ರಾತಿನಿಧ್ಯ ಬರ್ತಿದೆ ಅಂದರೆ ಎಲ್ಲರಿಗೂ ಕಾರಣ ಕೊಟ್ಟರು. ನಮ್ಮ ದೇವೇಗೌಡರು ನಾವು ನೆನಪಿ ಈ ದೃಷ್ಟಿಯಲ್ಲಿ ನಾನು
ನಮ್ಮ ಅಭ್ಯರ್ಥಿ ಅದಿರ್ ಕುಮಾರ್ ಅವರಿಗೆ ಅವರ ಕ್ರಮಸಂಖ್ಯೆ ಒಂದು ಅವರ ಹೆಸರಿನ ಮುಂದೆ ಒಂದು ಅಂತ ಗೆರೆ ಮಾಡ್ಕೊಂಡೆ ಮುಖ್ಯನ ಪ್ರಥಮ ಪಂಚಾಯತ್ರೆ ನಿಮಗೆ ನಿಮಗೆ ಗೊತ್ತಿದೆ ನಮ್ಮ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ಮುಖಂಡರಾದಂತ ಕುಮಾರಣ್ಣವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಪ್ರಪ್ರಥಮ ಬಾರಿಗೆ 2008 6 ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡಿದ್ರು ಅದೇ ರೀತಿಯಲ್ಲಿ ಜನರ ಕಲ್ಯಾಣಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ಅದು ಅಂಗವಿಕಲರ ಬೇಕಿದ್ದಕ್ಕೆ ವಿಕಲಚೇತನರಿಗೆ ಮಹಾಸಹಾಯ ಇರಬಹುದು ಗರ್ಭಿಣಿಯರಿಗೆ ಭತ್ಯೆ ಇರಬಹುದು ವಿವಿಧ ವೇತನ ಕೊಡ್ತಾರೆ ಅದನ್ನ ಜಾತ್ರೆ ಮಾಡತಕ್ಕಂತ ಎಲ್ಲ ಉತ್ಸವ ಭಾಗವಾಗಿ ಸೇರಬೇಕು ಅದೇ ರೀತಿಯಲ್ಲಿ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಸಂಸದರಲ್ಲಿ ಅವಾಗಲೂ ಕೂಡ ರೈತರಿಗೆ ಸಾಲಕ್ಕೆ ಸಲುವಾಗಿ 25000 ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಅವರ ಪರಿಕಲ್ಪನೆ ಅಥವಾ ಅವರ ಕನಸಲ್ಲಿ ನಿಂತಿಲ್ಲ ಮುಂದಿನ ದಿನಗಳಲ್ಲಿ ಪಂಚರತ್ನ ಯೋಜನೆ ಅಂತಕಂತಾರೆ 2023 ರಲ್ಲಿ ನಮ್ಮ ಪಕ್ಷಕ್ಕೆ ಏನಾದರೂ ಅಧಿಕಾರ ಬಂದ್ರೆ ದೊರೆತರೆ ಬಹುಮತ ದೊರೆತರೆ ಯಾರದೇ ಪಕ್ಷದ ಅಂಗಿಲ್ಲದೆ ಕೂಡ ನಾವು ಪಂಚರತ್ನ ಯೋಜನೆ ಮಾಡಬೇಕು ಜನರಿಗೆ ಒಳ್ಳೆಯದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮುಂದೆ ಹೊರಟಿದ್ದಾರೆ ಈ ಪಂಚರತ್ನ ಕಾರ್ಯಕ್ರಮಗಳು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ 6000 ಗ್ರಾಮ ಪಂಚಾಯಿತಿಗಳಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕೂಡ ಒಂದು ಪಬ್ಲಿಕ್ ಶಾಲೆ ಸುಸಜ್ಜಿತವಾದ ಒಂದು ಪಬ್ಲಿಕ್ ಶಾಲೆಯನ್ನು ಕೂಡ ತೆರೀಬೇಕು ಪ್ರಯೋಗಶಾಲೆ ಇರಬೇಕು ಮೈದಾನ ಇರಬೇಕು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ದೇವಸ್ ಆಗಬೇಕು ಯಾವುದೇ ರೀತಿಯಲ್ಲಿ ಪೋಷಕರು ಬೇರೆ ರೀತಿಯಲ್ಲಿ ಬೇರೆ ಎಲ್ಲಾದರೂ ಕೂಡ ಖಾಸಗಿ ಪಬ್ಲಿಕ್ ಶಾಲೆಗೆ ಹೋಗಿ 50000 20000 50 ಲಕ್ಷ ರೂಪಾಯಿ ಇದು ಕೊಡಬಾರ್ದು ಕ್ಯಾಪಿಟೇಷನ್ ಅಥವಾ ಪುಸ್ತಕ ಕೊಡೋದು ತಪ್ಪಿಸಬೇಕು ದೃಷ್ಟಿಯಲ್ಲಿ ಅದನ್ನು ಮಾಡಿಕೊಂಡಿದ್ದಾರೆ ಇನ್ನೊಂದು ಈ 6000 ಏನು ಪಂಚಾಯಿತಿ ಕೇಂದ್ರ ಸ್ಥಾನಗಳಿದ್ದಾವೆ ಅಲ್ಲಿನೂ ಕೂಡ ಒಂದು ಸುಸಜ್ಜಿತವಾದ ಒಂದು ಆರೋಗ್ಯ ಕೇಂದ್ರ ತೆಗಿಬೇಕು ಆ ಆರೋಗ್ಯ ಕೇಂದ್ರದಲ್ಲಿ ಪುರುಷ ವೈದ್ಯ ಮಹಿಳಾ ವೈದ್ಯ ನರ್ಸ್ ಇರಬೇಕು ಮತ್ತು 5 ಬೆಡ್ ಇರತಕ್ಕಂತ ಒಂದು ಮೆಟರ್ನಿಟಿ ವಾರ್ಡ್ ಇರಬೇಕು ಮತ್ತು ರೈತರಿಗೆ ಒಂದೇ ಸಾರಿ ಸಾಲ ಮನ್ನಾ ಒಂದು ಸಾರಿ ಸಾಲ ಮನ್ನಾ ಮಾಡಿದ್ರೆ ಒಂದು ಬಾರಿ ಆಗ್ತದೆ ಬೇಡ ರೈತರಿಗೆ ಪ್ರತಿ ವರ್ಷನೂ ಕೂಡ ಏನು ಬೆಳೆ ಇದೆ ಅದನ್ನು ಆಧರಿಸಿ ಆತನಿಗೆ ಉತ್ತಮ ಬೀಜ ಗೊಬ್ಬರ ರಸಗೊಬ್ಬರ ಔಷಧಿ ಮತ್ತು ಅವರಿಗೆ ಬೆಂಬಲ ಬೆಲೆ ಕೊಡಬೇಕು ಸಾಗಣೆ ಮಾಡಲಿಕ್ಕೆ ಗೋಡಾಮ್ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಕೂಡ ಇನ್ನು ವಸತಿ ಕೊಡಬೇಕು ಗ್ರಾಮ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಜನರಿಗೆ ವಸತಿಹೀನರಾಗಿದ್ದಾರೆ ಅಥವಾ ಇರ್ತಕ್ಕಂಥ ವಸತಿ ಸಾಕಾಗುತ್ತೆ ಒಂದೇ ಕುಟುಂಬದ ಮೂರ್ನಾಲ್ಕು ವ್ಯಕ್ತಿಗಳು ಸಂಸಾರಗಳು ಒಂದೇ ಕುಟುಂಬದಲ್ಲಿ ಒಂದೇ ಒಂದು ಸೂರಿನಲ್ಲಿ ಮಾಡ್ತಿದ್ದಾರೆ ಈ ಕಲ್ಪನೆಯನ್ನು ಕೂಡ ಅದನ್ನು ಮಾಡಲಿಕ್ಕೆ ಬರ್ತಿದ್ದಾರೆ ಇನ್ನು ಉದ್ಯೋಗ ಹಳ್ಳಿ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಬೆಂಗಳೂರು ತುಮಕೂರು ಕಡೆ ಹೋಗ್ತಾರೆ ಅದು ನಿಲ್ಲಿಸಬೇಕು ಆಯಾ ತಾಲೂಕುಗಳಲ್ಲಿ ಆಯಾ ಓಪರೇಟ್ ಪಾರ್ಕ್ನಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ಅಲ್ಲಿ ಮಹಿಳೆಯರಿಗೆ ಯುವಕರಿಗೆ ಉದ್ಯೋಗ ಒದಗಿಸಬೇಕು ಅನ್ನೋ ಒಂದು ಪರಿಕಲ್ಪನೆ ಇಷ್ಟ ಅಲ್ಲದೆ ಇದನ್ನು ಮಾಡಬೇಕು ಅಂತೇಳಿ ತಮ್ಮ ಬೆಂಬಲ ಅಗತ್ಯ ತಾವು ಅನಂತ ಕುಮಾರ್ ಅವರನ್ನು ಈ ಸಾರಿ ಗೆಲ್ಲಿಸಿಕೊಟ್ರೆ ಬಹುಶಃ ಇದೊಂದು ದಿಕ್ಸೂಚಿ ಆಗ್ತದೆ ಮುಂಬರತಕ್ಕಂಥ ಚುನಾವಣೆಯಲ್ಲಿ 2024 ಚುನಾವಣೆಯಲ್ಲಿ ನಿಜವಾಗಿ ಕೂಡ ತುಮಕೂರಿನಲ್ಲಿ ಒಂದು ಪ್ರಬಲವಾದ ಕ್ಷೇತ್ರ ಅದು ಜನತಾದ ಪ್ರಬಲವಾದ ಕ್ಷೇತ್ರ ನಾವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಜಯಿಸಲಾಗ್ತೇವೆ ಇನ್ನು ಪಂಚಾಯತಿಗೆ ಸಂಬಂಧಪಟ್ಟಂಗೆ ಪಂಚಾಯತ್ ವ್ಯವಸ್ಥೆಯನ್ನು ಕೂಡ ಬಲಪಡಿಸಬೇಕು ಆರ್ಥಿಕ ವ್ಯವಸ್ಥೆಯನ್ನು ತುಂಬಾ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಒಂದು ಪಂಚಾಯತಿಯಲ್ಲಿ ನಿಮಗೆ ಇರತಕ್ಕಂಥ 50-60 ಲಕ್ಷ ರೂಪಾಯಿ ನಿಮ್ಮ ಬಜೆಟ್ ಇದ್ರೆ 60% ಜಲ ಜೀವನ್ ಮಿಷನ್ಗೆ ಹೋಗ್ತದೆ ಇನ್ನು 20% SCP-TST ಕಾರ್ಯಕ್ಕೆ ಹೋಗ್ತದೆ ಇನ್ನು ಸಂಬಳ ಸಾರಿಗೆ ಉಳ್ಕೊಂಡು ಗ್ರಾಮ ಪಂಚಾಯತ್ ಸದಸ್ಯರಿಗೆ 25-30 ಸಾವಿರ ರೂಪಾಯಿ ನಮಗೂ ಒಂದು ಪರಿಕಲ್ಪನೆ ಇದೆ ಯಾವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕನಿಷ್ಠ ಒಂದು 5-10 ಲಕ್ಷ ರೂಪಾಯಿಯನ್ನು ಒಂದು ವಿವೇಚನೆ ಗ್ರ್ಯಾಂಟ್ ಕೊಡಬಾರದು ತನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಚರಂಡಿ ಅದನ್ನು ನವೀನೀಕರಣ ಮಾಡಲಿರ್ಬೋದು ಕಸ ಕಡ್ಡಿ ತೆಗೀತಕ್ಕಂಥದ್ದು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು ಸ್ಟ್ರೀಟ್ ಲೈಟ್ ಆಗ್ಬೋದು ಯಾಕೆ ಮಾಡಲಿಕ್ಕೆ ಅವಶ್ಯ ಮಾಡಬಾರ್ದು ಅಂತಕ್ಕಂಥದ್ದೊಂದಿದೆ ಅಂದರೆ ಸುಮಾರು ಒಂದು ಸರ್ವೇ ಸಾಧಾರಣ 15 ಜನ ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ ಕೆಲವು ಕಡೆ 20-25 ಇರ್ಬೋದು ಯಾಕೆ ಕೊಡಬಾರ್ದು ಅಂದರೆ ಒಂದು ಗ್ರಾಮ ಪಂಚಾಯತಿಯ ವ್ಯವಸ್ಥೆಯಲ್ಲಿ ಒಂದು ಗ್ರಾಮ ಪಂಚಾಯತಿ ಆಯವ್ಯಯ ಒಂದು ವರ್ಷಕ್ಕೆ 1.5 ಕೋಟಿ 2 ಕೋಟಿ ರೂಪಾಯಿ ಇರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಕೊಟ್ಟಿದ್ದೆ ನಾವು ದಯಮಾಡಿ ತಮ್ಮೆಲ್ಲರ ಅಮೂಲ್ಯ ಪ್ರಾಸಿತ್ಯ ಮತದಾನ ಅನಿಲ್ ಕುಮಾರ್ ಅವರಿಗೆ ಕೊಡಿ ನಾವು ಒಂದೇ ಅಲ್ಲ ಬೇರೆಯವ್ರಿಗೂ ಮನವರಿಕೆ ಮಾಡಿಕೊಡಿ ಬೇರೆಯವ್ರಿಗೆ ಕ್ಷಣಿಕವಾದ ಯಾವುದೇ ರೀತಿ ಆಗೋದು ಬೇಡ ತಾವು ನಾವು ದಯಮಾಡಿ ಫ್ರೀ ಟ್ರೈನಿ ಬೇಕು ಅಂತೇಳಿ ತಮ್ಮೆಲ್ಲರೂ ತಿಪ್ಪೇಸ್ವಾಮಿ ಸಾಹೇಬರೇ ಹಾಗೂ ನಮ್ಮ ಬೇಡ ಬ್ಯಾಂಕು ಮಾಜಿ ಅಧ್ಯಕ್ಷ ಮಲ್ಲೇಶ್ ಅವರೇ
ನಮ್ಮ ಸತ್ಯನಾರಾಯಣ ಸಾಹೇಬ್ ಅವರು ಅವರ ಪ್ರಕಾಶ್ ಅವರೇ ಅವರ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಉಮೇಶ್ ಅವರೇ ಅವರ ನಮ್ಮ ಅಭ್ಯರ್ಥಿಯಾದಂಥ ಅನಿಲ್ ಕುಮಾರ್ ಅವರ ಧರ್ಮ ಪತ್ನಿ ಇಂದಿರಾ ಅನಿಲ್ ಕುಮಾರ್ ಅನಿಲ್ ಅವರೇ ಹಾಗೂ ನಮ್ಮ ಮಹಿಳಾ ಅಧ್ಯಕ್ಷ ರಣತಮ್ಮವರೇ ತುಮಕೂರು ನಮ್ಮ ಜಯಶ್ರೀ ಮೇಡಮ್ಮರೇ ಹಾಗೂ ನಮ್ಮ ಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ಗೌರವಾನ್ವಿತ ಸದಸ್ಯರುಗಳೇ ತಿಪ್ಪೇಸ್ವಾಮಿ ಸಾಹೇಬರು ಹೇಳಿದ್ರೆ ಇವತ್ತೇನಾದರೂ ದೇವೇಗೌಡರು ಕೊಟ್ಟಂತ ಕೊಡುಗೆ ಇವತ್ತೇನಾದರೂ ಒಬ್ಬ ಪಿಸಿಎಂ ಒಬ್ಬ ಯಾದವ ಸಮಾಜ ಒಬ್ಬ ಅಧ್ಯಕ್ಷ ಆಗ್ತಾರನ್ನೋದು ಕೊಟ್ಟಂತ ದೇವೇಗೌಡರು ಕೊಡುಗೆ ಇವತ್ತು ಜಿಲ್ಲಾ ಪಂಚಾಯತ್ ಒಬ್ಬ ಕುರುಬ ಸಮಾಜದ ಅಧ್ಯಕ್ಷ ಆಗ್ತಾರಂತ ದೇವೇಗೌಡರು ಕೊಟ್ಟಂತ ಕೊಡುಗೆ ಇವತ್ತು ಇಲ್ಲಿ ಹನುಮಂತಪುರದಲ್ಲಿ ಒಬ್ಬ ಭೂಮಿ ಸಮಾಜದ ಒಬ್ಬ ಹೆಣ್ಣು ಮಗಳು ಆಗ್ತಾಳೆ ಒಬ್ಬ ಮೆಂಬರ್ ಅಂತ ಅದು ದೇವೇಗೌಡರು ಕೊಟ್ಟಂತ ಕೊಡುಗೆ ಅನ್ನೋದು ದೈವಕ್ಕೆ ಯಾರು ಮನೆಯವರು ಇವತ್ತಿಷ್ಟು ಜನ 16 ಜನದಲ್ಲಿ 8 ಜನ ಹೆಣ್ಮಕ್ಳು ಇದ್ದಾರೆ 50% ಕೊಟ್ಟಿದ್ದು ದೇವೇಗೌಡರು ಅನ್ನೋದು ಯಾರು ಈ ಹೆಣ್ಮಕ್ಳು ಇವತ್ತು ಯಾರು ಮನೆಗೆ ಇರ್ಬೇಕಾಯ್ತು ಇವತ್ತು ಯಾರು ಈ ಗಂಡಸಿ ನಮ್ಮ ಯಜಮಾನರುಗಳು ಇದಾರಲ್ಲ ಅವರು ಆ ಸ್ಥಾನದಲ್ಲಿ ಕುತ್ಕೊಂಡಿರ್ಬೇಕಾಯ್ತು ಅದನ್ನ ಅವಕಾಶ ಮಾಡಿಕೊಡ್ತೀವಿ ಸನ್ಮಾನ ದೇವೇಗೌಡರು ಆ ದೇಶದಿಂದ ಇವತ್ತು ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಯಾಗಿ ನಿಷ್ಠಾವಂತ ಅಧಿಕಾರಿಯಾಗಿ ಅನಿಲ್ ಕುಮಾರ್ ಅವರು ಅಭ್ಯರ್ಥಿ ಇದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅವರ ಪರವಾಗಿ ಪಕ್ಷಕ್ಕೆ ನಾನು ಸೇರಲೇಬೇಕು ಅಂತ ಇನ್ನ 20 ವರ್ಷ ಅಧಿಕಾರ ಇದ್ದಂತ ಡಿಸಿ ಆಗಂತ ಅಧಿಕಾರ ಇದ್ದಂತ ನಿರ್ವತ್ತಿ ಕೊಟ್ಟು ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಪಟ್ಟ ಪಂಚಾಯತ್ ಎಲ್ಲ ನನ್ನ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಾನು ಕೈ ಮುಗಿದು ಕೇಳ್ತೇನೆ ಮೊದಲನೇ ಪ್ರಸತ್ಯ ಮತ ಯಾವುದೇ ಕಾರಣಕ್ಕೂ ನೀವು ಇದು ಮಾಡದಂಗೆ ನಮ್ಮ ಅವರಿಗೆ ಓಟ್ ಹಾಕಿ ಒಂದು ಒಂದು ಗೀಟ್ ಹೇಳಿದ್ರ ಮುಖಾಂತರ ನೀವು ಮೊದಲನೇ ಪ್ರಸತ್ಯ ಕೊಟ್ಟು ಅವ್ರ ಜಯಸಿರನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ಕೇಳ್ತೇನೆ।